ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 14 ದಿನ ಲಾಕ್ಡೌನ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಕೊರವಿ ಗ್ರಾಮದ ಕೊರವಂಜೇಶ್ವರಿ ದೇವಿಯ ಜಾತ್ರೆ ಬಂದಾಗಿದೆ. ಪ್ರತಿ ವರ್ಷ ದವಣದ ಹುಣ್ಣಿಮೆ 5ನೇ ದಿನದಂದು ಜಾತ್ರೆ ನಡೆಯುತ್ತಿತ್ತು. ಆದರೆ ಕೊರೋನಾದಿಂದ ಜಾತ್ರೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದೇವಿಗೆ ಪೂಜೆ ನೈವೇದ್ಯ ಸಮರ್ಪಿಸಿ ಸಾರ್ವಜನಿಕರಿಗೆ ದರ್ಶನಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತ್ ಕುಡಹಳ್ಳಿ, ಭಾರತ್ ವೈಭವ್ ನ್ಯೂಸ್, ಕಾಳಗಿ.